ಎಲ್ಲರಿಗೂ ನಮಸ್ಕಾರ, ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಇಂಡಿಯನ್ ಎವಿಡೆನ್ಸ್ ಆಕ್ಟ್ 1872 ಪ್ರಕಾರ ಅಡ್ಮಿಷನ್ ಅಂದ್ರೆ ಏನು, ಯಾವ ಯಾವ ಸರ್ಕಮ್ಸ್ಟಾನ್ಸಸ್ಗಳಲ್ಲಿ ಅಡ್ಮಿಷನ್ಸ್ಗಳು ರೆಲೆವೆಂಟ್ ಆಗ್ತವೆ, ಮತ್ತು ಯಾವ ಪರ್ಸನ್ಸ್ಗಳು ಅಂದ್ರೆ ವ್ಯಕ್ತಿಗಳು ಮಾಡಿರುವಂತಹ ಅಥವಾ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಗಳನ್ನ ಅಥವಾ ಫ್ಯಾಕ್ಟ್ಸ್ ಗಳನ್ನ ಅಡ್ಮಿಷನ್ಸ್ ಅಂತೇಳಿ ಕನ್ಸಿಡರ್ ಅಂತೇಳಿ ಮಾಡಲಾಗುತ್ತೆ ಎನ್ನುವುದನ್ನ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಯಾವುದೇ ಒಂದು ಕೇಸ್ ಅಥವಾ ಶೂಟ್ ನಲ್ಲಿ ಎ ಎನ್ನುವಂತಹ ವ್ಯಕ್ತಿ ಬಿ ಎನ್ನುವ ವ್ಯಕ್ತಿಯ ಮೇಲೆ ಅದು ಓರಲ್ ಅಥವಾ ರಿಟರ್ನ್ ಫಾರ್ಮ್ ನಲ್ಲಿ ಅಗೇನೆಸ್ಟ್ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟರೆ, ಆ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಗಳನ್ನ ಬಿ ಎನ್ನುವಂತಹ ವ್ಯಕ್ತಿ ಓರಲ್ ಅಥವಾ ರಿಟರ್ನ್ ಫಾರ್ಮ್ ನಲ್ಲಿ ಒಪ್ಪಿಕೊಂಡ್ರೆ, ಆ ಎ ಎನ್ನುವಂತಹ ವ್ಯಕ್ತಿ ಕೊಟ್ಟಿರುವಂತಹ ಫ್ಯಾಕ್ಟ್ಸ್ ಗಳು ಸ್ಟೇಟ್ಮೆಂಟ್ ಗಳು ಅವನ ವಿರುದ್ಧ ಹೋದ್ರೂ ಕೂಡ ಅವುಗಳನ್ನ ಈ ಬಿ ಎನ್ನುವಂತಹ ವ್ಯಕ್ತಿ ಒಪ್ಪಿಕೊಂಡಿದ್ರೆ ಅದನ್ನ ಅಡ್ಮಿಷನ್ ಅಂತೇಳಿ ಕರೆಯಲಾಗುತ್ತೆ. ಈ ಅಡ್ಮಿಷನ್ಸ್ ಗಳು ವ್ಯಾಲ್ಯುಂಟರಿ ಅಕ್ನಾಲೆಜ್ಮೆಂಟ್ ಆಗಿರುತ್ತೆ. ಇಲ್ಲಿ ಫ್ಯಾಕ್ಟ್ಸ್ ಗಳನ್ನ ಮತ್ತು ಕೆಲವು ಸತ್ಯಗಳನ್ನ ಅಕ್ನಾಲೆಜ್ಮೆಂಟ್ ಮಾಡಲಾಗಿರುತ್ತೆ. ಒಂದು ವೇಳೆ ಈ ಫ್ಯಾಕ್ಟ್ಸ್ ಗಳನ್ನ ಸ್ಟೇಟ್ಮೆಂಟ್ ಗಳನ್ನ ಟ್ರೂತ್ ಅಂತೇಳಿ ಅಕ್ನಾಲೆಜ್ ಮಾಡಿದ ಮೇಲೆ ಆ ಸ್ಟೇಟ್ಮೆಂಟ್ ಗಳನ್ನ ಆ ಎದುರುಗಡೆ ಅಕ್ಯೂಸ್ಡ್ ಪಾರ್ಟಿ ಅಥವಾ ಬಿ ಪಾರ್ಟಿಯ ವಿರುದ್ಧ ಅದನ್ನ ಎವಿಡೆನ್ಸ್ ಆಗಿ ಬಳಸಬಹುದು. ಇಂಡಿಯನ್ ಎವಿಡೆನ್ಸ್ ಆಕ್ಟ್ ನಲ್ಲಿ ಬರುವಂತಹ ಸೆಕ್ಷನ್ 17 ನಿಂದ ಹಿಡ್ಕೊಂಡು 23 ವರೆಗೆ ಬರುವಂತಹ ಸೆಕ್ಷನ್ ಗಳು ಅಡ್ಮಿಷನ್ಸ್ ನ ಗವರ್ನ್ ಮಾಡ್ತವೆ, ಅಡ್ಮಿಷನ್ ನ ಡೀಲ್ ಮಾಡ್ತವೆ. ಸೆಕ್ಷನ್ 17 ಪ್ರಕಾರ ಅಡ್ಮಿಷನ್ ಅನ್ನ ಡಿಫೈನ್ ಮಾಡಲಾಗುತ್ತೆ. ಅಡ್ಮಿಷನ್ ಅಂದ್ರೆ ಅದು ಸ್ಟೇಟ್ಮೆಂಟ್ ಆಗಿರ್ಬೋದು, ಅದು ಓರಲ್ ಸ್ಟೇಟ್ಮೆಂಟ್ ಅಥವಾ ಡಾಕ್ಯುಮೆಂಟರಿ ಸ್ಟೇಟ್ಮೆಂಟ್ ಆಗಿರ್ಬೋದು. ಅವು ರೆಲೆವೆಂಟ್ ಫ್ಯಾಕ್ಟ್ಸ್ ಅಥವಾ ಫ್ಯಾಕ್ಟ್ಸ್ ಇನ್ ಇಶ್ಯೂಗಳನ್ನ ಒಳಗೊಂಡಿರ್ತವೆ. ಅವುಗಳನ್ನ ಅಕ್ಯೂಸ್ಡ್ ಪರ್ಸನ್ ಅಥವಾ ಇನ್ಯಾವುದೇ ಪರ್ಸನ್ ವಿಟ್ನೆಸ್ ಆಗಿರ್ಬೋದು ಅಥವಾ ಥರ್ಡ್ ಪರ್ಸನ್ ಕೂಡ ಆಗಿರ್ಬೋದು ಅದನ್ನ ಅಕ್ನಾಲೇಜ್ ಮಾಡಿದ್ರೆ ಅದನ್ನ ಅಡ್ಮಿಷನ್ ಅಂತೇಳಿ ಕರೆಯಲಾಗುತ್ತೆ. ಈ ಅಡ್ಮಿಷನ್ ಅನ್ನ ಎರಡು ರೀತಿಯಲ್ಲಿ ಡಿವೈಡ್ ಮಾಡ್ತಾರೆ, ಒಂದು ಎಕ್ಸ್ಪ್ರೆಸ್ ಅಡ್ಮಿಷನ್ ಅಂತ ಹೇಳಿ, ಇನ್ನೊಂದು ಇಂಪ್ಲೈಡ್ ಅಡ್ಮಿಷನ್ಸ್ ಅಂತ ಹೇಳಿ. ಈ ಎಕ್ಸ್ಪ್ರೆಸ್ ಅಡ್ಮಿಷನ್ಸ್ ನಲ್ಲಿ ವ್ಯಕ್ತಿ ನೇರವಾಗಿ ಓರಲ್ ಅಥವಾ ರಿಟರ್ನ್ ಫಾರ್ಮ್ ನಲ್ಲಿ ಒಪ್ಕೊಂಡಿರ್ತಾನೆ. ಆದ್ರೆ ಇಂಪ್ಲೈಡ್ ಅಡ್ಮಿಷನ್ಸ್ ನಲ್ಲಿ ಇಂಡೈರೆಕ್ಟ್ ಆಗಿ ಯಾವುದೇ ಒಂದು ಸತ್ಯವಾದಂತಹ ಫ್ಯಾಕ್ಟ್ ಅನ್ನ ಒಪ್ಕೊಂಡಿರ್ತಾನೆ. ಸೊ ಅದನ್ನ ಇಂಪ್ಲೈಡ್ ಅಡ್ಮಿಷನ್ಸ್ ಅಂತ ಹೇಳಿ ಕರೆಯಲಾಗುತ್ತೆ. ಈಗ ನಾವು ಮುಂದೆ ಕೆಲವೊಂದು ಸರ್ಕಮ್ಸ್ಟಾನ್ಸಸ್ ಗಳನ್ನ ನೋಡೋಣ. ಆ ಸರ್ಕಮ್ಸ್ಟಾನ್ಸಸ್ ಗಳ ಪ್ರಕಾರ ಯಾವ ವ್ಯಕ್ತಿಗಳು ಕೊಡುವಂತಹ ಸ್ಟೇಟ್ಮೆಂಟ್ ಗಳು ಅಡ್ಮಿಷನ್ಸ್ ಆಗ್ತವೆ ಅನ್ನೋದನ್ನ ನೋಡೋಣ. ಮೊದಲಿಗೆ ಬರುವಂತದ್ದು ಕನ್ಫೆಷನ್ ಬೈ ಆನ್ ಅಕ್ಯೂಸ್ಡ್. ಒಂದು ವೇಳೆ ಅಕ್ಯೂಸ್ಡ್ ಅಂದ್ರೆ ಆರೋಪಿ ವ್ಯಾಲಂಟರಿ ಆಗಿ ಯಾವುದೇ ರೀತಿಯ ಇಂಡೂಸ್ಮೆಂಟ್ ಕೋಯರ್ಷನ್ ಇಲ್ಲದೆ ವಿಕ್ಟಿಮ್ ಆಗಿರ್ಬೋದು ಅಥವಾ ವೀಟ್ನೆಸ್ ಆಗಿರ್ಬೋದು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಗಳನ್ನ ಅಡ್ಮಿಟ್ ಮಾಡ್ಕೊಳ್ತಾನೆ ಮತ್ತು ಯಾವ ರೀತಿಯಾಗಿ ಆ ಕ್ರೈಮ್ ನಡೆದಿದೆ ಅನ್ನೋದನ್ನ ಕನ್ಫೆಸ್ ಮಾಡ್ತಾನೆ. ಸೊ ಅದನ್ನ ನಾವು ಅಡ್ಮಿಷನ್ ಅಂತೇಳಿ ಕನ್ಸಿಡರ್ ಮಾಡ್ತೇವೆ. ಆ ಅಡ್ಮಿಷನ್ ಅನ್ನ ಅಕ್ಯೂಸ್ ನ ವಿರುದ್ಧ ಎವಿಡೆನ್ಸ್ ಆಗಿ ಬಳಸಬಹುದು. ನೆಕ್ಸ್ಟ್ ಬರುವಂತದ್ದು ಅಡ್ಮಿಷನ್ಸ್ ಬೈ ದ ಪಾರ್ಟೀಸ್ ಟು ಅ ಸಿವಿಲ್ ಪ್ರೊಸೀಡಿಂಗ್ಸ್. ಸೊ ಇಲ್ಲಿ ಸಿವಿಲ್ ಕೇಸಸ್ ಗಳಲ್ಲಿ ಪಾರ್ಟೀಸ್ ಗಳ ಮಧ್ಯೆ ಓರಲ್ ಅಥವಾ ರಿಟರ್ನ್ ಫಾರ್ಮ್ ನಲ್ಲಿ ಸ್ಟೇಟ್ಮೆಂಟ್ ಗಳು ಫ್ಯಾಕ್ಟ್ ಗಳು ಮಾಡ್ತಾ ಇರ್ತಾರೆ. ಒಂದು ವೇಳೆ ಒಬ್ಬ ವ್ಯಕ್ತಿ ಕೊಟ್ಟಂತಹ ಸ್ಟೇಟ್ಮೆಂಟ್ ಇನ್ನೊಬ್ಬ ವ್ಯಕ್ತಿಯ ಇಂಟ್ರೆಸ್ಟ್ ನ ವಿರುದ್ಧವಾಗಿದ್ದರೂ ಕೂಡ ಆ ವ್ಯಕ್ತಿ ಕೊಟ್ಟಂತಹ ಸ್ಟೇಟ್ಮೆಂಟ್ ಅನ್ನ ಒಪ್ಕೊಂಡ್ರೆ ಅಡ್ಮಿಷನ್ಸ್ ಅಂತೇಳಿ ಕರೆಯಲಾಗುತ್ತೆ. ಉದಾಹರಣೆಗೆ ಎ ಎನ್ನುವಂತಹ ವ್ಯಕ್ತಿ ಬಿ ಎನ್ನುವಂತಹ ವ್ಯಕ್ತಿಗೆ 1,000 ರೂಪಾಯಿ ನಾನು ಸಾಲವನ್ನು ಕೊಟ್ಟಿದ್ದೇನೆ ಅಂತೇಳಿ ಸ್ಟೇಟ್ಮೆಂಟ್ ಕೊಟ್ಟರೆ ಅದನ್ನ ಬಿ ಎನ್ನುವಂತಹ ವ್ಯಕ್ತಿ ಓ ಕೊಟ್ಟಿದ್ದಾರೆ ಅಂತೇಳಿ ಒಪ್ಕೊಂಡ್ರೆ ಅದನ್ನ ಅಡ್ಮಿಷನ್ಸ್ ಅಂತೇಳಿ ಕರೆಯಲಾಗುತ್ತೆ. ಸೇಮ್ ಇದು ಕ್ರಿಮಿನಲ್ ಕೇಸಸ್ ಗಳಲ್ಲೂ ಕೂಡ ನಡೆಯುತ್ತೆ. ನೆಕ್ಸ್ಟ್ ಬರುವಂತದ್ದು ಯಾವುದೇ ಕಾಂಟ್ರಾಕ್ಟ್ಸ್ ಗಳಲ್ಲಿ ಅಗ್ರಿಮೆಂಟ್ಸ್ ಗಳಲ್ಲಿ ಯಾವುದೇ ಒಂದು ಕ್ಯಾಜುವಲ್ ಕನ್ವರ್ಸೇಷನ್ಸ್ ಗಳಲ್ಲಿ ಒಬ್ಬ ವ್ಯಕ್ತಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ, ಅದು ಎದುರುಗಡೆ ಇರುವಂತಹ ವ್ಯಕ್ತಿಯ ಇಂಟ್ರೆಸ್ಟ್ ಗೆ ವಿರುದ್ಧವಾಗಿರುತ್ತೆ, ಆದರೂ ಕೂಡ ಎದುರುಗಡೆ ಇರುವಂತಹ ವ್ಯಕ್ತಿ ಅದನ್ನ ಒಪ್ಕೊಂಡ್ರೆ ಅದನ್ನ ಕೂಡ ಅಡ್ಮಿಷನ್ಸ್ ಅಂತೇಳಿ ಕನ್ಸಿಡರ್ ಮಾಡಲಾಗ್ತದೆ. ನೆಕ್ಸ್ಟ್ ಬರುವಂತದ್ದು ಸ್ಟೇಟ್ಮೆಂಟ್ಸ್ ಮೇಡ್ ಬೈ ಏಜೆಂಟ್ಸ್ ಆರ್ ರೀಪ್ರೆಸೆಂಟೇಟಿವ್ಸ್. ಒಂದು ವೇಳೆ ಮೇನ್ ಪಾರ್ಟಿ ಅಬ್ಸೆಂಟ್ ಇದ್ರೆ ಅವನ ಪರವಾಗಿ ಅವನ ರೀಪ್ರೆಸೆಂಟೇಟಿವ್ಸ್ ಗಳು ಅಥವಾ ಏಜೆಂಟ್ಸ್ ಗಳು ಅವರಿಗೆ ಕೊಟ್ಟಿರುವಂತಹ ಒಂದು ಅಥಾರಿಟಿ ಒಳಗಡೆ ಸ್ಟೇಟ್ಮೆಂಟ್ಸ್ ಗಳನ್ನ ಅಡ್ಮಿಟ್ ಮಾಡಿಕೊಂಡ್ರೆ ಅಕ್ನಾಲೇಜ್ ಮಾಡಿದ್ರೆ ಅದನ್ನು ಕೂಡ ಅಡ್ಮಿಷನ್ಸ್ ಅಂತೇಳಿ ಕನ್ಸಿಡರ್ ಮಾಡಲಾಗ್ತದೆ. ಅದನ್ನು ಕೂಡ ಆ ಪಾರ್ಟಿಯ ವಿರುದ್ಧ ಎವಿಡೆನ್ಸ್ ಆಗಿ ಬಳಸಬಹುದು. ನೆಕ್ಸ್ಟ್ ಬರುವಂತದ್ದು ಸ್ಟೇಟ್ಮೆಂಟ್ಸ್ ಮೇಡ್ ಬೈ ಕೋ ಕಾನ್ಸ್ಪಿರೇಟರ್ಸ್. ಇಲ್ಲಿ ಕೋ ಕಾನ್ಸ್ಪಿರೇಟರ್ ಅಂತಂದ್ರೆ ಯಾವುದೇ ಒಂದು ಕೇಸ್ ನಲ್ಲಿ ಇಬ್ರು ಅಥವಾ ಇಬ್ಬರಿಗಿಂತ ಹೆಚ್ಚು ಒಂದು ಅಕ್ಯೂಸ್ಡ್ ಗಳಿದ್ರೆ ಅಕ್ಯೂಸ್ಡ್ ಅನ್ನ ಬಿಟ್ಟು ಇನ್ನೊಬ್ಬ ಅಕ್ಯೂಸ್ಡ್ ಅನ್ನ ಕೋ ಕಾನ್ಸ್ಪಿರೇಟರ್ ಅಥವಾ ಕೋ ಅಕ್ಯೂಸ್ಡ್ ಅಂತೇಳಿ ಕರೆಯಲಾಗುತ್ತೆ. ಯಾವುದೇ ಒಂದು ಕೇಸ್ ನಲ್ಲಿ
ಕೋ ಅಕ್ಯೂಸ್ಗಳು ಅಥವಾ ಕೋ ಕಾನ್ಸ್ಪಿರೇಟರ್ಗಳು ಯಾವುದೇ ಒಂದು ಸ್ಟೇಟ್ಮೆಂಟ್ ಅನ್ನ ಫ್ಯಾಕ್ಟ್ ಅನ್ನ ಎಕ್ನಾಲೇಜ್ ಮಾಡಿದ್ರೆ ಒಂದು ಸ್ಟೇಟ್ಮೆಂಟ್ ಅಥವಾ ಫ್ಯಾಕ್ಟ್ ಅನ್ನ ಕೂಡ ಅಡ್ಮಿಷನ್ ಅಂತ ಹೇಳಿ ಕನ್ಸಿಡರ್ ಮಾಡಲಾಗ್ತದೆ. ಅದನ್ನ ಕೋ ಅಕ್ಯೂಸ್ಡ್ ಮತ್ತು ಮೇನ್ ಅಕ್ಯೂಸ್ಡ್ ಇಬ್ರು ವಿರುದ್ಧ ಕೂಡ ಎವಿಡೆನ್ಸ್ ಆಗಿ ಯೂಸ್ ಮಾಡಲಾಗ್ತದೆ. ನೆಕ್ಸ್ಟ್ ಬರುವಂತದ್ದು ಸ್ಟೇಟ್ಮೆಂಟ್ಸ್ ಮೇಡ್ ಬೈ ಪರ್ಸನ್ಸ್ ಹೂ ಹ್ಯಾವ್ ಸ್ಪೆಷಿಯಲ್ ನಾಲೆಜ್. ಅಂದ್ರೆ ಇಲ್ಲಿ ಸ್ಪೆಷಿಯಲ್ ನಾಲೆಜ್ ಅನ್ನ ಹೊಂದಿರುವಂತಹ ವ್ಯಕ್ತಿ ಅವನು ಎಕ್ಸ್ಪರ್ಟ್ ಆಗಿರ್ಬೋದು, ಅವನು ಕೊಡುವಂತಹ ಸ್ಟೇಟ್ಮೆಂಟ್ ಗಳನ್ನ ಕೂಡ ಅಡ್ಮಿಷನ್ಸ್ ಅಂತೇಳಿ ಕನ್ಸಿಡರ್ ಮಾಡಲಾಗುತ್ತೆ. ಉದಾಹರಣೆಗೆ ಡಾಕ್ಟರ್ ಅವನು ತನ್ನ ಪೇಷಂಟ್ ನ ಒಂದು ಏನು ಕಂಡೀಷನ್ ಇದೆ, ಸ್ಟೇಟ್ ಆಫ್ ಮೈಂಡ್ ಆಗಿರ್ಬೋದು, ಸ್ಟೇಟ್ ಆಫ್ ಬಾಡಿ ಆಗಿರ್ಬೋದು, ಅದರ ಬಗ್ಗೆ ಅವನು ಯಾವುದೇ ಸ್ಟೇಟ್ಮೆಂಟ್ ಅಥವಾ ಫ್ಯಾಕ್ಟ್ಸ್ ಗಳನ್ನ ಕೊಟ್ಟರೆ ಅದನ್ನ ಅಡ್ಮಿಷನ್ಸ್ ಅಂತೇಳಿ ಹೇಳಲಾಗುತ್ತೆ, ಅದನ್ನ ಕೂಡ ಎವಿಡೆನ್ಸ್ ಆಗಿ ಬಳಸಲಾಗುತ್ತೆ. ನೆಕ್ಸ್ಟ್ ಬರುವಂತದ್ದು ಸ್ಟೇಟ್ಮೆಂಟ್ಸ್ ಮೇಡ್ ಇನ್ ಪ್ರೀವಿಯಸ್ ಪ್ರೊಸೀಡಿಂಗ್ಸ್. ಅಂದ್ರೆ ಉದಾಹರಣೆಗೆ ಅದು ಸಿವಿಲ್ ಆಗಿರ್ಬೋದು ಅಥವಾ ಕ್ರಿಮಿನಲ್ ಕೇಸಸ್ ಆಗಿರ್ಬೋದು, ಹಳೆ ಒಂದು ಕೇಸ್ ನಲ್ಲಿ ಒಬ್ಬ ವ್ಯಕ್ತಿ ಒಂದು ಸ್ಟೇಟ್ಮೆಂಟ್ ಅಥವಾ ಫ್ಯಾಕ್ಟ್ ಅನ್ನ ಅಡ್ಮಿಟ್ ಮಾಡಿದ್ರೆ ಅದು ಈ ಪ್ರೆಸೆಂಟ್ ಕೇಸ್ ನಲ್ಲೂ ಕೂಡ ಆ ಒಂದು ಫ್ಯಾಕ್ಟ್ ಅನ್ನ ಅಥವಾ ಸ್ಟೇಟ್ಮೆಂಟ್ ಅನ್ನ ಅಡ್ಮಿಷನ್ ಅಂತೇಳಿ ಒಪ್ಕೊಳ್ಳಲಾಗುತ್ತೆ. ಆ ಹಳೆ ಕೇಸ್ ನಲ್ಲಿ ಕೊಟ್ಟಂತಹ ಸ್ಟೇಟ್ಮೆಂಟ್ ಗಳನ್ನ ಈ ಒಂದು ಕೇಸ್ ನಲ್ಲೂ ಕೂಡ ಅದು ರೆಲೆವೆಂಟ್ ಆಗಿದ್ರೆ ಆ ಅಕ್ಯೂಸ್ ನ ವಿರುದ್ಧ ಎವಿಡೆನ್ಸ್ ಆಗಿ ಬಳಸಬಹುದು. ಈ ಎಲ್ಲ ಒಂದು ಸರ್ಕಮ್ಸ್ಟಾನ್ಸಸ್ ಗಳಲ್ಲಿ ಈ ತರ ಬೇರೆ ಬೇರೆ ವ್ಯಕ್ತಿಗಳು ಕೂಡ ಯಾವುದೇ ಒಂದು ಸ್ಟೇಟ್ಮೆಂಟ್ ಅಥವಾ ಫ್ಯಾಕ್ಟ್ ಅನ್ನ ಅಕ್ನಾಲೇಜ್ ಮಾಡಬಹುದು, ಅಡ್ಮಿಟ್ ಮಾಡ್ಕೊಳ್ಬಹುದು. ಸೊ ಇವುಗಳನ್ನ ಅಡ್ಮಿಷನ್ಸ್ ಅಂತ ಕರೆಯಲಾಗುತ್ತೆ. ಈ ಅಡ್ಮಿಷನ್ಸ್ ಗಳನ್ನ ಆ ಕೇಸ್ಗೆ ಸಂಬಂಧಪಟ್ಟಂತಹ ಯಾವುದೇ ವ್ಯಕ್ತಿಯ ವಿರುದ್ಧ ಎವಿಡೆನ್ಸ್ ಆಗಿ ಬಳಸಬಹುದು. ಸೊ ಸ್ನೇಹಿತರೆ, ಇದಾಗಿತ್ತು ಅಡ್ಮಿಷನ್ಸ್. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಮತ್ತೊಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ.